ವೀಕ್ಷಕರೇ, ನಾನು ನಿಮ್ಮ ಸಂತೋಷ್ ಕುರ್ಕಂಬಿ. ನೀವು ನೋಡ್ತಾ ಇದ್ದೀರಾ ಆರ್ಎಸ್ಪಿ ಬಿಗ್ ಟಿವಿ. ಇವತ್ತು ನಿಮ್ಮ ಮುಂದೆ ಓರ್ವ ವಿಶೇಷ ವ್ಯಕ್ತಿಯನ್ನು ನಾವು ಕರ್ಕೊಂಡು ಬರ್ತಾ ಇದ್ದೀವಿ. ಆ ವಿಶೇಷ ವ್ಯಕ್ತಿಯ ಜೊತೆ ನಾವು ಇಲ್ಲಿ ಸಂದರ್ಶನವನ್ನು ಮಾಡಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅನ್ನುವ ಒಂದು ಉದ್ದೇಶದಿಂದಾಗಿ ನಾವು ಇವತ್ತು ಡಾಕ್ಟರ್ ಆನಂದ್ ಗುಂಜಿಗಾವಿ, ಚಿಕ್ಕ ಮಕ್ಕಳ ತಜ್ಞರು, ನಮ್ಮ ಅಥಣಿಯ ಗುಂಜಿಗಾವಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ಒಂದು ಹೆಸರನ್ನು ಮಾಡಿರ್ತಕ್ಕಂಥ ಖ್ಯಾತ ವೈದ್ಯರನ್ನು ಕರೆದುಕೊಂಡು ಬಂದು ನವಜಾತ ಶಿಶು, ಮಗು, ಮಕ್ಕಳ ಬಗೆಗಿನ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕೆಂದು ನಾವು ಅವರನ್ನು ಕರೆಸಿದ್ದೀವಿ. ಸೊ ಒಂದು ಸಾರಿ ನನ್ನೆಲ್ಲ ವೀಕ್ಷಕರ ಪರವಾಗಿ ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತವನ್ನು ಮಾಡೋಣ. ಸರ್, ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲಿಗೆ ನಾನು ಪ್ರಶ್ನೆಯನ್ನು ಕೇಳುವುದಾದರೆ, ಈ ಮಗು, ಮಕ್ಕಳು, ನವಜಾತ ಶಿಶು ಅಂತ ನಾವೇನು ಕರಿತಾ ಇದೀವಲ್ಲ, ಅಂದರೆ ಈ ಮಕ್ಕಳನ್ನು ಯಾವ ರೀತಿಯಾಗಿ ನಾವು ವಿಂಗಡಣೆ ಮಾಡಬಹುದು ಅಂತೇಳಿ ಪ್ರಶ್ನೆ ಸರ್. ಓಕೆ, ನಮಸ್ಕಾರ ವೀಕ್ಷಕರೇ. ನಾನು ಡಾಕ್ಟರ್ ಆನಂದ್ ಗುಂಜಿಗಾವಿ, ಚಿಕ್ಕ ಮಕ್ಕಳ ತಜ್ಞರು, ಗುಂಜಿಗಾವಿ ಆಸ್ಪತ್ರೆ ಅಥಣಿ. ಈಗ ನಾವು ಮಕ್ಕಳ ಬಗ್ಗೆ ಹಾಗೂ ಈಗಾಗಲೇ ಹೇಳ್ದಂಗೆ ಒಂದು ನವಜಾತ ಶಿಶುಗಳ ಬಗ್ಗೆ ಒಂದು ಮಾಹಿತಿಯನ್ನು, ಒಂದು ತಿಳುವಳಿಕೆಯನ್ನು ನಾನು ಎಲ್ಲ ಜನಸಾಮಾನ್ಯರಲ್ಲಿ ಹಾಗೂ ತಾಯಂದಿರಿಗೆ ಒಂದಿಷ್ಟು ಸಲಹೆಗಳನ್ನು ನೀಡ್ತಾ ಇವತ್ತು ಹೀಗೆ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ನಾನು ಹೇಳೋದಾದರೆ, ನವಜಾತ ಶಿಶು ಅಥವಾ ಶಿಶು ಇಲ್ಲವೋ ಮಗು ಅಂತ ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ ಅಥವಾ ಯಾವ ರೀತಿ ವಿಂಗಡಣೆ ಮಾಡ್ತೀವಿ ಅಂತಂದರೆ, ಮೊದಲನೇದಾಗಿ ಆ ಮಗುವಿನ ವಯಸ್ಸಿನ ಮೇಲೆ ನಾವು ಮಕ್ಕಳನ್ನು ನವಜಾತ ಶಿಶು ಅಥವಾ ನಿಯೋನೇಟ್ ಅಥವಾ ನ್ಯೂ ಬಾರ್ನ್ ಅಂತ ನಾವು ಕರಿತೀವಿ. ಮೊದಲ 28 ದಿನಗಳ ಮಗುವನ್ನು ನಾವು ನವಜಾತ ಶಿಶು ಅಥವಾ ನ್ಯೂ ಬಾರ್ನ್ ಅಥವಾ ನಿಯೋನೇಟ್ ಅಂತ ನಾವು ಕರಿತೀವಿ. ಹುಟ್ಟಿನಿಂದ ಹಿಡಿದು 28 ದಿನಗಳು, ಮೊದಲ 28 ದಿನಗಳನ್ನು ನಾವು ಈ ರೀತಿಯಿಂದ ಕರಿತಾ ಇದ್ದೀವಿ. ಅದರಲ್ಲೇ ಮತ್ತೆ ನಾವು ಡಿವೈಡ್ ಮಾಡ್ಕೊಳ್ಳೋದಾದ್ರೆ ಅರ್ಲಿ ನ್ಯೂನೇಟ್ ಅಂತ ಕರಿತೀವಿ, ಮೊದಲ 7 ದಿನಗಳನ್ನು, ಏಳು ದಿನಗಳನ್ನು ಅದರಲ್ಲೇ ಅದನ್ನ ಮತ್ತನ್ನ ನಾವು ಡಿವೈಡ್ ಮಾಡ್ಕೊತೀವಿ. 28 ದಿನಗಳಿಂದ ಅಥವಾ ಸುಮಾರು ಒಂದು ತಿಂಗಳಿಂದ ಒಂದು ವರ್ಷದವರೆಗಿನ ಮಕ್ಕಳಿಗೆ ನಾವು ಇನ್ಫಂಟ್ ಅಥವಾ ಮಗು ಅಂತ ನಾವು ಕರಿತೀವಿ. ಇನ್ಫನ್ಸಿ ಅಂತ ನಾವು ಕರಿತಾ ಇರ್ತೀವಿ, ಒಂದು ವರ್ಷದ ಒಳಗಿನ ಮಕ್ಕಳಿಗೆ. ಸೊ ಅದಾದಮೇಲೆ ಒಂದು ವರ್ಷದಿಂದ 3 ವರ್ಷದ ಮಕ್ಕಳಿಗೆ ನಾವು ಟಾಡ್ಲರ್ಸ್ ಅಂತ ಕರಿತೀವಿ, ಮಕ್ಕಳು ಅಂತ ನಾವು ಕರಿತಾ ಇದ್ದೀವಿ. ಅದಾದಮೇಲೆ 3-5 ವರ್ಷದ ಪ್ರೀ ಸ್ಕೂಲ್ ಅಥವಾ ಇನ್ನು ಅದೇನಂತೀವಲ್ಲ ಈಗ ಶಾಲೆಗೆ ಹೋಗುವ ಮುಂಚಿನ ಒಂದು ಅವಧಿಯನ್ನು ನಾವು ಪ್ರೀ ಸ್ಕೂಲ್ ಏಜ್ ಅಂತ ನಾವು ಕರಿತಾ ಇದ್ದೀವಿ. ಸೊ ಇದೇ ರೀತಿಯಾಗಿ ಮಗು ಹುಟ್ಟಿದ ಮೇಲೆ ಅದರ ತೂಕದ ಅನುಗುಣವಾಗಿ ಮತ್ತೆ ನಾವು ಮಗುವನ್ನು ಡಿವೈಡ್ ಮಾಡ್ತೀವಿ ಅಥವಾ ವಿಂಗಡಣೆ ಮಾಡ್ತೀವಿ. 2.5 ಕೆಜಿಯಿಂದ 4 ಕೆಜಿವರೆಗಿನ ಮಕ್ಕಳನ್ನು ನಾವು ಒಂದು ನಾರ್ಮಲ್ ನ್ಯೂಬಾರ್ನ್ ಅಥವಾ ಒಂದು ನಾರ್ಮಲ್ ವೇಟ್ ಬೇಬೀಸ್ ಅಂತ ಕರಿತೇವೆ. ಆಮೇಲೆ 2.5 ಕೆಜಿವರೆಗಿನ ಮಕ್ಕಳಿಗೆ ನಾವು ಲೋ ಬರ್ತ್ ವೇಟ್ ಅಥವಾ ಕಡಿಮೆ ತೂಕದ ಬೇಬಿಗಳು ಅಂತ ನಾವು ಕರಿತೀವಿ. ಅದಾದಮೇಲೆ 1.5 ಕೆಜಿಯಿಂದ 1 ಕೆಜಿ ಅಥವಾ 1 ಕೆಜಿಯಿಂದ 1.5 ಕೆಜಿ ಬೇಬಿಗಳನ್ನ ವೆರಿ ಲೋ ಬರ್ತ್ ವೇಟ್ ಅಂತ ಕರಿತೀವಿ. 1 ಕೆಜಿ ಒಳಗಿನ ಮಕ್ಕಳನ್ನು ನಾವು ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್, ಭಾಳ ಅತಿ ತೂಕ ಕಡಿಮೆ ಇರುವಂಥ ಮಕ್ಕಳು ಅಂತ ನಾವು ಕರಿತೇವೆ. ಇದರೊಳಗಡೆ ಒಂದು ಪ್ರಶ್ನೆ ಏನು ಬರುತ್ತೆ ಸರ್ ಅಂದರೆ, ಹುಟ್ಟಿದಾಗ ನಾರ್ಮಲಾಗಿ ನೋಡಿದ್ರೆ ಬೇಬಿ ಎಷ್ಟು ಕೆಜಿ ಇರಬೇಕು ಅಂತ? ಅದೇ ನಾನು ಹೇಳಿದ್ನಲ್ಲ, ಈಗ ನಾರ್ಮಲ್ ವೇಟ್ ಬೇಬೀಸ್ ಅಂತ ನಾವು ಕರಿತೀವಲ್ಲ, ನಾರ್ಮಲ್ ವೇಟ್ ಬೇಬೀಸ್ ಅಂತ 2.5 ಕೆಜಿಯಿಂದ 4 ಕೆಜಿವರೆಗಿನ ಮಕ್ಕಳನ್ನು ನಾವು ನಾರ್ಮಲ್ ವೇಟ್ ಬೇಬೀಸ್ ಅಂತ ಕರಿತೀವಿ. 2.5ರಿಂದ 4 ಕೆಜಿ ನಿಮ್ಮ ಮಗು ಆರೋಗ್ಯವಂತವಾಗಿದೆ. ಹಾಂ, ಆರೋಗ್ಯ ಅಂತ ಅನ್ನೋಕ್ಕಿಂತನೂ ತೂಕ ಸರಿಯಾಗಿದೆ. ಹಾಂ, ಸೊ ಅದರಲ್ಲೇ ಮತ್ತು ಅದು ಆ ವಯಸ್ಸಿಗೆ ಪೂರಾ ದಿನ ತುಂಬು ಗರ್ಭಿಣಿಯಾಗಿ ಡೆಲಿವರಿ ಆಗಿದೆಯಾ ಅಥವಾ ಅವಧಿಪೂರ್ವ ಜನನ ಆಗಿದೆಯಾ ಅಂತ ಇದರಲ್ಲಿ ಸಂಬಂಧ ಬರೋದಿಲ್ಲ. ಇದು ನಾವು ತೂಕದ ಆಧಾರದ ಮೇಲೆ ನಾವು ಈ ಥರ ವಿಂಗಡಣೆ ಮಾಡ್ತೀವಿ. ಇದೇ ರೀತಿಯಾಗಿ ಅವಧಿಪೂರ್ವ ಜನನ ಮತ್ತು ಪೂರ್ಣ ದಿನ ತುಂಬಿ ಡೆಲಿವರಿ ಆದದ್ದಕ್ಕೆ ನಾವು ಮತ್ತೆ 37 ವಾರಗಳ ನಂತರ ಒಂದು ಡೆಲಿವರಿ ಆಗಲಿ, ಒಂದು ಮಗುವಿನ ಜನನ ಆದರೆ ಅದಕ್ಕೆ ನಾವು ಫುಲ್ ಟರ್ಮ್ ಅಥವಾ ಟರ್ಮ್ ಬೇಬಿ ಅಂತ ಕರಿತೀವಿ, ಪೂರ್ಣ ಅವಧಿ ತುಂಬಿದ ಮಗು ಅಂತ ಕರಿತೀವಿ. 37 ವಾರಗಳಿಗಿಂತ ಮುಂಚೆ ಒಂದು ಡೆಲಿವರಿ ಆದರೆ ಅದಕ್ಕೆ ನಾವು ಅವಧಿಪೂರ್ವ ಜನನ ಅಂತ ಕರಿತೀವಿ. ಸೊ ಇದನ್ನು ನಾವು ಒಂದು ನಾಳೆ ಆ ಮಗುವಿನ ಆರೈಕೆಗೆ ಹಾಗೂ ಅದರ ಪಾಲನೆ ಪೋಷಣೆಗೆ ಸಲುವಾಗಿ ನಾವು ಇದನ್ನು ಈ ರೀತಿ ಡಿವೈಡ್ ಮಾಡ್ಕೋತೀವಿ, ವಿಂಗಡಣೆ ಮಾಡ್ಕೋತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕೇಳೋದಾದರೆ, ಆ ಮಗು ಹುಟ್ಟಿತ್ತು,
ಹುಟ್ಟಿದ ತಕ್ಷಣ ಕೆಲವೊಂದು ಹೆಚ್ಚು ಕಡಿಮೆ ಸಮಸ್ಯೆ ಆಗ್ತಾ ಇರೋದಂದ್ರೆ ಆ ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ, ಅಂದ್ರೆ ಕೆಲವೊಂದ್ಸಲ ಹೆಚ್ಚಾಗೋದು ಕೆಲವೊಂದ್ಸಲ ಕಡಿಮೆ ತೂಕ ಆಗೋದು, ಅಂದ್ರೆ ಈ ತೂಕದಲ್ಲಿ ವ್ಯತ್ಯಾಸ ಯಾಕೆ ಆಗುತ್ತೆ ಅಥವಾ ಆಗ್ತಾ ಇದ್ರೆ ನಾವೇನಾದ್ರೂ ಮಾಡಬಹುದಾ ಪರಿಹಾರ ಕ್ರಮಗಳು ಅಂತ ತಿಳಿಯೋಣ. ಅಂದ್ರೆ ಈಗ ನಾವು ನಾರ್ಮಲ್ ಆಗಿ ಹೇಳೋದಾದ್ರೆ ಈಗ 2.5 ಕೆಜಿ ಇಂದ 4 ಕೆಜಿ ಬುಕ್ಕಳನ್ನು ನಾವು ಪಾಲನೆ ಪೋಷಣೆ ಒಂಥರ ಬೇರೆದಾಗಿ ಮಾಡ್ತೀವಿ. ಒಂದು ಅವಧಿ ಪೂರ್ವ ಜನನ ಅಥವಾ 2.5 ಕೆಜಿಗಿಂತ ಎರಡು ಅಂದರೆ ಸಾಮಾನ್ಯವಾಗಿ 2.5 ಕೆಜಿಗಿಂತ ಕಮ್ಮಿ ಇರೋ ಮಕ್ಕಳದ್ದು ಪಾಲನೆ ಪೋಷಣೆಯಲ್ಲಿ ಸ್ವಲ್ಪ ಒಂದು ಬೇರೆ ರೀತಿಯಾಗಿ ನಾವು ಮಾಡಬೇಕಾಗತ್ತೆ, ಒಂದು ಹೆಚ್ಚಿನ ಕಾಳಜಿ ಕೊಟ್ಟು ಮಾಡಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಹುಟ್ಟಿದ ನಂತರನೂ ಮೊದಲ 10 ದಿನಗಳವರೆಗೆ ತೂಕ ಯೂಸ್ವಲಿ ಹೆಚ್ಚಾಗೋದಿಲ್ಲ. ಒಂದು ಜನನದ ನಂತರ ಒಂದು ಮಗುವಿನ ಒಂದು ತೂಕ ನಾವು ಅಪ್ ಟು ಒಂದು 10%ವರೆಗೂ ಕಮ್ಮಿ ಆಗ್ಬೋದು ಅಂತ ಹೇಳ್ತೀವಿ. ಮೊದಲನೇ ವಾರದಲ್ಲಿ ಕಮ್ಮಿ ಆಗುತ್ತೆ, ಅದಾದಮೇಲೆ ಬೈ 10th ಡೇ ಅಂತೀವಿ ನಾವು, 10th ದಿನದ ತನಕ ಮತ್ತು ಬರ್ತ್ ವೇಟ್ ಗೇನ್ ಮಾಡಿ ವಾಪಸ್ ಅಲ್ಲಿಂದ ಅದು ಗೇನ್ ಮಾಡ್ತಾ ಹೋಗಬೇಕು. ಇದು ನಾರ್ಮಲ್ ಫೆನಮನ. 10 ದಿನಗಳಾದರೂ ಅದು ಮಗುವಿನ ಒಂದು ತೂಕ ಹುಟ್ಟಿದಾಗಿನಿಗಿಂತಲೂ ಹಾಗೆ ಕಮ್ಮಿನೇ ಉಳಿತು, ಆಗಲಿಲ್ಲ ಹೆಚ್ಚು ಆಗ್ತಾನೆ ಇಲ್ಲ ಅಂತಂದರೆ ಅದಕ್ಕೆ ನಾವು ಬೇರೆ ರೀತಿಯಾಗಿ ಯೋಚನೆ ಮಾಡಬೇಕಾಗತ್ತೆ, ಏನಾದ್ರೂ ತೊಂದರೆ ಆಗ್ತಿದೆಯಾ, ಯಾಕೆ ತೂಕ ಏರ್ತಾ ಇಲ್ಲ ಅಂತೇಳಿ ಯೋಚನೆ ಮಾಡಬೇಕಾಗತ್ತೆ. ನಂತರ ಪ್ರಶ್ನೆ ಬರ್ತಾ ಇರೋದು ಅಂದರೆ ಮಗು ಹುಟ್ಟಿತು, ಹುಟ್ಟಿದ ನಂತರ ಅದಕ್ಕೆ ಆಹಾರ ಕೊಡುವಂಥದ್ದು, ಅದಕ್ಕೆ ಆಹಾರ ಕೊಡಬೇಕಾಗಿತ್ತು ಅಂದರೆ ಆವಾಗ ಅದನ್ನು ತಿನ್ನುವಂಥ ವ್ಯವಸ್ಥೆ ಇರೋಲ್ಲ, ಅವಾಗ ನಾವು ನಾರ್ಮಲಾಗಿ ತಾಯಿ ಹಾಲು ಕೊಡಿ ಅಂತೇಳಿ. ಇಲ್ಲಿ ತಾಯಿ ಹಾಲು ಯಾವಾಗಿಂದ ಕೊಡಬೇಕು, ಎಷ್ಟು ಹೊತ್ತಿಗೆ ಕೊಡಬೇಕು, ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ಹಾಲನ್ನು ಕೊಟ್ಟರೆ ಆ ಮಗುವಿಗೆ ಸೂಕ್ತ ಅಂತೇಳಿ. ಓಕೆ, ಇದನ್ನು ನಾವು ಸಾಮಾನ್ಯವಾಗಿ ಗಮನಿಸೋದಾದರೆ ಇದು ಈ ಒಂದು ನಿಮ್ಮ ಪ್ರಶ್ನೆ ಒಂದು ಭಾಳ ಒಂದು ಎಲ್ಲ ತಾಯಂದಿರಿಗೆ ಹಾಗೂ ಒಂದು ಒಂದು ಮಗುವಿನ ಪಾಲನೆ ಪೋಷಣೆ ಮಾಡೋರಿಗೆ ಒಂದು ಅತ್ಯಂತ ಗಮನಿಸಬೇಕಾದಂಥ ಒಂದು ಪ್ರಶ್ನೆ ಅಂತ ನಾನು ಹೇಳ್ಬೋದು ನಿಮಗೆ. ಇಲ್ಲಿ ಮತ್ತೆ ನಾವು ಅದೇ ಹೇಳ್ತಾ ಇದ್ದೀವಿ, ಒಂದು ಅವಧಿ ಪೂರ್ಣ ಅವಧಿ ತುಂಬಿ ಡೆಲಿವರಿ ಆದಂಥ ಒಂದು ಬೇಬಿ ಅಥವಾ ಒಂದು 2.5 ಕೆಜಿಯಿಂದ 4 ಕೆಜಿಯ ಒಂದು ಅಂತರದಲ್ಲಿರುವಂಥ ಒಂದು 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 ಕೂಸಿನ ಒಂದು ಫೀಡಿಂಗ್ ಅಂತ ನಾವು ಕರಿತೀವಿ ನಾರ್ಮಲಾಗಿ ಫೀಡಿಂಗ್ ಅಥವಾ ಅದು ಹಾಲನ್ನು ಯಾವಾಗ ಉಣಿಸ್ಬೇಕು ಅಂತೇಳಿ. ಇದರಲ್ಲಿ ಮತ್ತೆ ನಾವು ಈಗ ನಾರ್ಮಲ್ ಡೆಲಿವರಿ ಆಯಿತು, ನಾರ್ಮಲ್ ಡೆಲಿವರಿ ಆದ ತಕ್ಷಣ ಅಂತಂದರೆ 1/2 ಗಂಟೆಯಲ್ಲಿ ನಾವು ಎದೆ ಹಾಲನ್ನು ಉಣಿಸೋದನ್ನು ಸ್ಟಾರ್ಟ್ ಮಾಡಬೇಕು. ಎರಡನೇದಾಗಿ ಸೀಜರಿನ್ ಡೆಲಿವರಿ ಆಗಿ ಏನೋ ಕಾಂಪ್ಲಿಕೇಶನ್ ಆಗಿ ಸೀಜರಿನ್ ಡೆಲಿವರಿ ಆದರೆ ಒಂದು 4 ತಾಸು ಒಳಗಡೆ ನಾವು ಹಾಲನ್ನು ಕುಡಿಸೋಕ್ಕೆ ಶುರು ಮಾಡಬೇಕು. ಎಷ್ಟು ಬೇಗ ನಾವು ಎದೆ ಹಾಲನ್ನು ಕುಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ ಒಂದು ಒಂದು ಒಳ್ಳೆಯ ಒಂದು ಆಹಾರ ಮಗುವಿಗೆ ಸಿಗುತ್ತೆ, ಹಾಗೆ ಅದರ ಜೊತೆಗೆ ತಾಯಿಗೂ ಒಂದು ಬಾಂಡಿಂಗ್ ಅಥವಾ ಬಾಂಡಿಂಗ್ ಬೆಳೆಯುತ್ತೆ, ಅದರ ಜೊತೆಗೆ ಅದು ತಾಯಿಯ ಒಂದು ಮಿಲ್ಕ್ ಸೆಕ್ರೇಷನ್ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಅದರ ಜೊತೆಗೆ ಮೊದಲ ಒಂದು ಏನು ನಾವು 4 ಮಿಲ್ಕ್ ಅಥವಾ ನಾವು ಮೊದಲಿನ ಸ್ಟಾರ್ಟಿಂಗ್ ಕೊಲೆಸ್ಟ್ರಮ್ ಅಂತ ಬರುತ್ತೆ ಅದು ನಮ್ಮ ಮಿಲ್ಕ್, ಆ ಮಿಲ್ಕಲ್ಲಿ ಮಗುಗೆ ಬೇಕಾದಂಥ ಎಲ್ಲ ಇಮ್ಯುನೋಗ್ಲೋಬುಲಿನ್ಸ್ ಆ್ಯಂಟಿಬಾಡೀಸ್ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ನಾವು ವೇಸ್ಟ್ ಮಾಡಬಾರ್ದು, ನಮ್ಮ ಮಗುಗೆ ಬೇಕಾದಂಥ ಒಂದು ಒಂದು ಒಳ್ಳೆಯ ಆಹಾರ ಅದು. ಇಲ್ಲಿ ಇನ್ನೊಂದು ಅಂಶ ಅಂತ ಸರ್, ಕೆಲವೊಂದಿಷ್ಟು ಹೆಣ್ಣು ಮಕ್ಕಳಿಗೆ ಬೇಗನೆ ಹಾಲು ಬರುವುದಿಲ್ಲ, ಬರಲಾರ್ದಂತ ಅಂದ ಆಗಿರೋ ಸಂದರ್ಭದಲ್ಲಿ ಅವ್ರು ಏನು ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬಹುದು ಅಂತೇಳಿ. ಓಕೆ, ಆ ಥರ ಅಂತ ನಾವು ಅನ್ನೋದಿಲ್ಲ, ಯಾಕಂತಂದರೆ ಯಾರಿಗೆ ಹಾಲು ಬರ್ತದೆ ಕೆಲವು ಮಂದಿಗೆ ಬರೋಂಗಿಲ್ಲ ಅಂತಲ್ಲ, ಎಲ್ಲರಿಗೂ ಯೂನಿಫಾರ್ಮ್ಲಿ ಎಲ್ಲ ಹೆಲ್ದಿ ಮದರ್ಸ್ಗೆ ಒಂದು ಒಂದು ಮಿಲ್ಕ್ ಇಂಜೆಕ್ಷನ್ ಏನಿದೆ ಅಲ್ಲ ಅದು ಅದು ಯೂಶ್ವಲಿ ಡೆಲಿವರಿ ಪ್ರೋಸೆಸ್ ಶುರು ಆದಾಗಿಂದನೇ ಆದ ತಕ್ಷಣವೇ ಅದು ಅದು ಆ ಆ ಒಂದು ರಿಫ್ಲೆಕ್ಸ್ ಶುರು ಆಗಿಬಿಡುತ್ತೆ, ಅದು ಅದು ಮೆದುಳಿನಿಂದ ಸಿಗ್ನಲ್ ಬಂದೇ ಬಿಡುತ್ತೆ. ಒಂದು ಆಕ್ಸಿಟೋಸಿನ್ ಮತ್ತು ಪ್ರೊಲಾಕ್ಟಿನ್ ಅಂತ ಒಂದು 2 ಹಾರ್ಮೋನ್ಗಳ ಒಂದು ಕಾಂಬಿನೇಷನಿಂದ ಈ ರೀತಿ ಮಿಲ್ಕ್ ಸೆಕ್ರೇಷನ್ ಆಗುತ್ತೆ. ಅದು ಡೆಲಿವರಿ ಪ್ರೋಸೆಸ್ ಶುರು ಆದ ತಕ್ಷಣವೇ ಅದು ನಮಗೆ ಒಂದು ಒಂದು ಸಿಗ್ನಲ್ ಅದು ಬ್ರೆಸ್ಟ್ಗೆ ಅದು ಮಿಲ್ಕ್ ಸೆಕ್ರೇಷನ್ ಆಗಬೇಕು, ಮಗುಗೆ ಹಾಲು ಬೇಕು ಅಂತೇಳಿ. ಸೊ ಹಾಗಾಗಿ ಎಲ್ಲ ಹೆಲ್ದಿ ಮದರ್ಸ್ ಮಗುಗೆ ಹಾಲು ಕುಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ ಕೇಸ್ ಏನಾದ್ರೂ ಎಮರ್ಜೆನ್ಸಿ ಆಗಿ ಮದರ್ಗೆ ಏನೋ ಪ್ರಾಬ್ಲಮ್ ಇತ್ತು, ಇಲ್ಲ ಬಿ ಪಿ ಹೆಚ್ಚು ಕಡಿಮೆ ಆಗಿ, ಇಲ್ಲ ಮಗ ತಾಯಿಗೆ ಏನೋ ಒಂದು ತೊಂದರೆಯಿಂದ ಡೆಲಿವರಿ ಆದ ತಕ್ಷಣ, ಇಲ್ಲ ಅವಧಿ ಪೂರ್ವ ಜನನ ಆಗೈತಿ ಆವಾಗ ಆಗಿದೆ, ಆ ಟೈಮಲ್ಲಿ ಮಗುಗೆ ಹಾಲು ಸಿಗಲಿಕ್ಕಿಲ್ಲ. ಸೊ ಆ ಟೈಮಲ್ಲಿ ನಾವು ಕೆಲವು ಸಲ ಅಥವಾ ಟಾಕ್ ಫೀಡ್ ಅಂತ ವಿಚಾರ ಮಾಡ್ತೀವಿ ನಾವು, ಮಗು ತಾಯಿ ಸುಧಾರಿಸಿಕೊಳ್ಳುವ ತನಕ ನಾವು ಟಾಕ್ ಫೀಡ್ ಅಪ್ ಮಾಡ್ಬೋದು. ಒಂದು ವೇಳೆ ಬ್ರೆಸ್ಟ್ ಮಿಲ್ಕ್ ಅಥವಾ ಎದೆ ಹಾಲು ಖಡಾಖಂಡಿತವಾಗಿ ಬರೋದಿಲ್ಲ ಅನ್ನೋ ಟೈಮಲ್ಲಿ ನಾವು ಅಷ್ಟೇ ನಾವು ಇದನ್ನು ಮಾಡಬೇಕು. ಸೊ ಅದರಲ್ಲೂ ಚಾಯ್ಸ್ ಆಫ್ ಮಿಲ್ಕ್ ಅಂತ ನಾವು ಹೇಳ್ತೀವಿ ನಿಮಗೆ ಮಗುಗೆ ಬೇರೆ ಯಾವುದಾದ್ರೂ ಪ್ರಾಣಿಗಳ ಹಾಲು, ಅದೇ ಅದೇ ನಾನು ಹೇಳ್ತಾ ಇದ್ದೀನಿ ಚಾಯ್ಸ್ ಆಫ್ ಮಿಲ್ಕ್ ಯಾವ ಥರ ಚಾಯ್ಸ್ ಮಿಲ್ಕ್ ಮಾಡಬೇಕು. ಫಸ್ಟ್ ಮಿಲ್ಕ್ ಈಸ್ ಆಲ್ವೇಸ್ ಬ್ರೆಸ್ಟ್ ಮಿಲ್ಕ್,
ಮಗು ಕುಡಿಲಿಲ್ಲ ಅಂದರೆ ಮಗುವಿನ ತಾಯಿನ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಕುಡಿಸ್ಬೇಕು. ಇನ್ನು ತಾಯಿ ಹಾಲು ಬರ್ತಾನೇ ಇಲ್ಲ ಅಂದ ಟೈಮಲ್ಲಿ ಏನು ಚಾಯ್ಸ್ ಮಾಡಬೇಕು ನಾವು ಯಾವ ರೀತಿ? ಭಾಳಷ್ಟು ಜನ ಹೇಳ್ತಾರೆ ಒಂದು ಆ ಮೇಕೆಗಳ ಹಾಲು ಅಥವಾ ಆಕಳ ಹಾಲು ಇಲ್ಲ ಮತ್ತೊಂದು ಹೇಳ್ತಾರೆ. ಬಟ್ ಇಲ್ಲಿ ತನಕ ತಾಯಿ ಹಾಲು ಬಿಟ್ಟರೆ ಈ ಫಾರ್ಮುಲಾ ಫೀಡ್ಸ್ ಅಂತ ಏನು ಬಂದಿದ್ದಾವಲ್ಲ ಅವೇ ಬೆಸ್ಟ್. ತಾಯಿ ಹಾಲು ಬಿಟ್ಟರೆ ತಾಯಿ ಹಾಲು ನೆಕ್ಸ್ಟ್ ಅದು ಬರುತ್ತೆ. ಅದು ಅವಸ್ಥೆ ಅದು ಸಹ ಲಭ್ಯ ಇಲ್ಲ ಇಲ್ಲ ಅಫೋರ್ಡೆಬಲ್ ಇಲ್ಲ ಅಷ್ಟು ನಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ ಅನ್ನೋ ಟೈಮಲ್ಲಿ ನಾವು ಕೌಸ್ ಮಿಲ್ಕ್ ಅಥವಾ ಇನ್ಯಾವುದ್ರೆ ಮಿಲ್ಕನ್ನು ನಾವು ಯೋಚನೆ ಮಾಡ್ತೀವಿ. ಸೊ ಈ ರೀತಿಯಾಗಿ ನಮ್ಮ ಫಸ್ಟ್ ಚಾಯ್ಸಸ್ ಆಲ್ವೇಸ್ ಬ್ರೆಸ್ಟ್ ತಾಯಿ. ಸಿಗಲಿಲ್ಲ ಅಂದರೆ ಆಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಆಗಿ ಏನಾದರೂ ತೊಂದರೆ ಇದ್ದರೆ ಆ ಟೈಮಲ್ಲಿ ಡಾಕ್ಟರ್ಸ್ ಅಥವಾ ವೈದ್ಯರ ಒಂದು ಸಲಹೆ ಮೇರೆಗೆ ಒಂದು ಫಾರ್ಮುಲಾ ಫೀಡ್ನ ಫಾರ್ಮುಲಾ ಮಿಲ್ಕ್ನ ನಾವು ಕೊಡಿಸ್ಬೋದು ಮಕ್ಕಳಿಗೆ. ಅಂದರೆ ವೈದ್ಯರ ಸಲಹೆಯ ಮೇರೆಗೆ ನಾವು ಅವುಗಳನ್ನ ಬಳಸಬೇಕು ಅಂತ ಹೇಳ್ತೀವಿ. ಆಮೇಲೆ ಇದ್ರ ಜೊತೆಗೇನೆ ಒಂದು ಏನಂತಂದರೆ ಎಷ್ಟು ಸಲ ಹಾಲು ಕುಡಿಸ್ಬೇಕು, ಮಗು ಚೆನ್ನಾಗಿ ಹಾಲು ಕುಡಿತಾ ಇದೆ ಇಲ್ಲ ಅಂತ ಒಂದು ಹೇಗೆ ಗಮನಿಸ್ಬೇಕು, ಆಮೇಲೆ ಅದ್ರದ್ದು ಹೊಟ್ಟೆ ತುಂಬ್ತಾ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅನ್ನೋದು ಒಂದು ಕ್ವಶನ್ ಕೇಳಿದ್ರಲ್ಲಿ ಸಾಮಾನ್ಯವಾಗಿ ಡೇ ಟು ಡೇ ನಮ್ಮ ಪ್ರಾಕ್ಟೀಸಲ್ಲಿ ಈ ಥರ ಕೇಳ್ತಿರ್ತಾರೆ. ಒಂದು ನಾವು ಸಾಮಾನ್ಯವಾಗಿ ಹೇಳ್ತೀವಿ ಒಂದು ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಆನ್ ಡಿಮ್ಯಾಂಡ್ ಅಂತಂದರೆ ಮಗುಗೆ ಎಷ್ಟು ಬೇಕೋ ಅಷ್ಟು ಫ್ರೀಕ್ವೆನ್ಸಿ ನಂಬರ್ ನಾವು ಹೇಳೋಕ್ಕಾಗಲ್ಲ. ಒಂದು ಜನರಲ್ ಆಗಿ ಹೇಳೋದಾದರೆ 2 to 3 hours 2-3 hours ಒಂದು ಸಲ ಹಾಲು ಒಂದು ಕುಡಿಸಿದ್ರೆ ಒಂದು ಸಾಮಾನ್ಯವಾಗಿ ಮಗುವಿನ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ಬೋದು. ಎಷ್ಟೊತ್ತು ಕುಡಿಸ್ಬೇಕು ಅಂತಂದು ಸಾಮಾನ್ಯವಾಗಿ ಒಂದು 15 ನಿಮಿಷದವರೆಗೆ ಹಾಲು ಕುಡಿಸಿದ್ರೆ ಮಗು ಅದನ್ನು ಹೊಟ್ಟೆ ತುಂಬಿರುತ್ತೆ ಅಂತ ನಾವು ಒಂದು ಗಮನಿಸ್ತೀವಿ. ಅದರ ಜೊತೆಗೆ ಏನು ಇಂಡಿಕೇಟರ್ಸ್ ಮಗು ಹಾಲು ಚೆನ್ನಾಗಿ ಕುಡಿತದೆ ಅಂತಂದರೆ ಮಗು ಒಂದು 24 hours ಒಂದು 24 hours ಒಂದು 6-8 times ಯೂರಿನ್ ಮಾಡ್ತಾ ಇದೆ, ಅದು ಒಂದು ಒಳ್ಳೆ ಕ್ವಾಂಟಿಟಿಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದೆ ಅಂತಂದರೆ ಅದು ಚೆನ್ನಾಗಿ ಹಾಲು ಕುಡಿತಾ ಇದೆ ಅಂತಾರೆ. ಯಾಕಂದರೆ ಮಗುವಿನ ಒಂದು ನೀರಿನ ಅಂಶ ಮೈಯಲ್ಲಿ ಒಂದು ನೀರಿನ ಅಂಶ ಹಾಲಿನಿಂದನೇ ಬರಬೇಕು. ತಾಯಿ ಹಾಲು 88% ನೀರಿನಿಂದನೇ ನೀರಿನ ಅಂಶನೇ ಇದೆ ಅದರಲ್ಲಿ. ಸೊ ಮಗುವಿಗೆ ಮಗುವಿನ ನೀರಿನ ಒಂದು ಒಂದು ರಿಕ್ವೈರ್ಮೆಂಟ್ ಏನಿದೆಯಲ್ಲ ಅದು ತಾಯಿ ಹಾಲಿಂದನೇ ಆಗತ್ತೆ ಅಂತ ಹೇಳ್ಬೋದು ನಾವು. ಸೊ ಈ ರೀತಿಯಾಗಿ ನಾವು ಇದನ್ನ ಮಗುವಿನ ಹಾಲಿನ ಒಂದು ಎದೆ ಹಾಲಿನ ಕುರಿತು ಒಂದಿಷ್ಟು ಇದು ಹುಟ್ಟಿದ ತಕ್ಷಣ ಮಾಡುವಂಥದ್ದೊಂದು ನಾರ್ಮಲ್ ಡೆಲಿವರಿ ಆದರೆ 1/2 hour, ಆಮೇಲೆ ಸಿಜರಿನ್ ಸೆಕ್ಷನ್ ಆದರೆ 4 hours ಒಳಗಡೆ, 4 hours ನಂತರ ಅಥವಾ 4 hours ಆದಮೇಲೆ. ಇಷ್ಟು ಈ ಮಗುವಿನ ಆಹಾರ ಮುಗಿದ ನಂತರ ಮುಂದೆ ಬರ್ತಾ ಇರೋದು ಅಂದರೆ ಮಗುವಿಗೆ ಹೇಗೆ ಸ್ನಾನ ಮಾಡಿಸ್ಬೇಕು, ಕೆಲವೊಂದು ಕಡೆ ಎಣ್ಣೆ ಹಚ್ಚೋದು, ಮಸಾಜ್ ಮಾಡೋದು, ಬೇರೆ ಬೇರೆ ಏನೇನೋ ಒಂಥರ ವಿಚಿತ್ರ ಆಚರಣೆಗಳು ಇರ್ತವೆ. ಸೊ ಯಾವ ರೀತಿಯ ಒಂದು ಸ್ನಾನ ಸೂಕ್ತ ಮಗುವಿಗೆ ಅಂತ ಒಂದು ಅದೇ ಮತ್ತೆ ನಾನು ಹೇಳ್ತಾ ಇದ್ದೀನಿ. ಅವಧಿ ಪೂರ್ಣ ಆಗಿ ಡೆಲಿವರಿ ಆಗಿರುವಂಥ ಜನನ ಆಗಿರುವಂಥ ಮಕ್ಕಳ ಒಂದು ಪಾಲನೆ ಪೋಷಣೆಯಲ್ಲಿ ಒಂದು ಬಾತಿಂಗ್ ಅಥವಾ ಒಂದು ಸ್ನಾನದ ಒಂದು ಮಹತ್ವ ಹಾಗೂ ಡೇ ಟು ಡೇ ನಮ್ಮ ಪ್ರಾಕ್ಟೀಸಲ್ಲಿ ಒಂದು ಪಾಲಕರು ಕೇಳುವಂಥ ಒಂದು ಪ್ರಶ್ನೆ ಇದು. ಇದರಲ್ಲಿ ನಾವು ಮೊದಲ 3 days ನಾವು ಸ್ಟ್ರಿಕ್ಟಾಗಿ ನಾವು ಒಂದು ಸ್ನಾನವನ್ನು ನಾವು ಅವಾಯ್ಡ್ ಮಾಡ್ರಿ ಅಂತ ನಾವು ಹೇಳ್ತೀವಿ. ಒಂದು ಆ್ಯಕ್ಚುಲಿ ನಮ್ಮ ಒಂದು ಮೆಡಿಕಲ್ ರಿಸರ್ಚಲ್ಲಿ ಒಂದು 2-3 ಥರ ಒಂದು ಇದಿದೆ. ಒಂದು ಅದೊಂದು ನಾವು ಅಂಬಲಿಕಲ್ ಕಾರ್ಡ್ ಅಂತ ಅಂತೀವಲ್ಲ ನಾವು, ಹೊಂಕುಳು ಬಳ್ಳಿ, ಅದು ಒಣಗೋತನ ಅಥವಾ ಅದು ಬೀಳೋತನ ಅದಕ್ಕೆ ಸ್ನಾನ ಮಾಡಿಸ್ಬಾರ್ದು ಅಂತಲೂ ಒಂದು ಇದೆ. ಅದಾದಮೇಲೆ ಒಂದು ಮೊದಲ 3 days ಉಷ್ಣತೆಯಲ್ಲಿ ಬಹಳಷ್ಟು ಹೆಚ್ಚು ಕಡಿಮೆ ಆಗ್ತಿರೋದ್ರಿಂದ ತಾಯಿಯ ಗರ್ಭದಲ್ಲಿ ಕೂಸು, ಅದರದ್ದು ಟೆಂಪ್ರೇಚರು, ಅದರದ್ದು ಮೇಂಟೆನೆನ್ಸು, ಅದು ಅಲ್ಲಿಂದ ಉಷ್ಣತೆ ಹಾಗೂ ಹೊರಗಿನ ಉಷ್ಣತೆಗೆ ಬಹಳಷ್ಟು ವ್ಯತ್ಯಾಸ ಇರೋದರಿಂದ ನಾವು ಮೊದಲ 3 days ನಾವು ಏನಾದರೂ ಸ್ನಾನ ಮಾಡಿಸಿದರೆ ಅದು ಉಷ್ಣತೆಯಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಸ್ನಾನವನ್ನು ಯೂಶ್ವಲಿ ಒಂದು 5 days ನಂತರ ಅಥವಾ 7 days 7 days 7 ನಂತರ ನಾವು ಮಾಡಿಸ್ಲಿಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ ಅಂತ ಹೇಳ್ಬೋದು.